ಭಾಷಾವಾರು ತೀರ್ಮಾನಗಳನ್ನು ಕನ್ನಡದ ಪರವಾಗಿ ತಗೊಳ್ತಕ್ಕಂಥ ಅದರ ಪರವಾಗಿ ಯಾವತ್ತೂ ಕೂಡ ನಿಂತಿದೆ ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸ್ತೇನೆ. ಇವತ್ತು ಕನ್ನಡದಲ್ಲಿ ಆಡಳಿತ ಮಾಡಬೇಕು ಅಂತ ಹೇಳಿ ನಾವು ಅನೇಕ ಬಾರಿ ತೀರ್ಮಾನಗಳನ್ನು ತಗೊಂಡಿದ್ದೇವೆ, ಅನುಷ್ಠಾನವನ್ನು ಕೂಡ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಕನ್ನಡದಲ್ಲಿ ನಾಮಫಲಕಗಳನ್ನು ಹಾಕಬೇಕು ಅಂತಕ್ಕಂಥದ್ದು ಈಗಾಗಲೇ ಸರ್ಕಾರ ಅದರ ಬಗ್ಗೆ ನಾವು ಎಲ್ಲ ಟ್ರೇಡ್ ಲೈಸೆನ್ಸ್ ಕೊಡುವಂಥ ಸಂದರ್ಭದಲ್ಲಿ ಅವರಿಗೆಲ್ಲ ತಿಳಿಸ್ತಕ್ಕಂಥ ಕೆಲಸವನ್ನು ಹಾಗಾಗಿ ಸರ್ಕಾರ BBMP ಎಲ್ಲ ಮಾಡಿಕೊಂಡೇ ಬಂದಿದೆ. ಈ ಮಧ್ಯೆ ಒತ್ತಾಯಪೂರ್ವಕವಾಗಿ ಕರವೇ ಸಂಘ ಸಂಸ್ಥೆ ಅವರು ಫೋರ್ಸ್ಫುಲ್ಲಾಗಿ ಹೋಗಿ ಇವತ್ತು ಅಂಗಡಿಗಳಿಗೆಲ್ಲ ದಾಳಿ ಮಾಡಿ ರೀತಿಯೆಲ್ಲ ಮಾಡಿದ್ದಾರೆ. ಅವಶ್ಯಕತೆ ಇರಲಿಲ್ಲ, ಅದು ನಮಗೆ ಸರ್ಕಾರಕ್ಕೆ ನೀವು ಕಂಪಲ್ಸರಿಯಾಗಿ ಮಾಡಬೇಕು, ಕನ್ನಡ ಬೋರ್ಡ್ ಹಾಕಿಸ್ಬೇಕು ಅಂಥೇಳಿ ನಮಗೆ ಆಗಲಿ BBMP ಅವರಾಗಲಿ ತಿಳಿಸಿದರೆ ಅಷ್ಟು ಸಾಕಾಗಿತ್ತು. ಒಂದು ವೇಳೆ ನಾವು ಮಾಡಲಿಲ್ಲ ಅಂದರೆ ನಮ್ಮ ಮೇಲೆ ಅಪಾದನೆ ಮಾಡಿದ್ದೆ. ಅದನ್ನು ಬಿಟ್ಟು ಕಾನೂನನ್ನು ಕೈಗೆತ್ಕೊಳ್ತಕ್ಕಂಥ ಕೆಲಸವನ್ನು ನಿನ್ನೆ ದಿವಸ ಕರವೇ ಅವರು ಮಾಡಿದ್ದಾರೆ. ಹೀಗಾಗಿ ಪೊಲೀಸ್ನವರು ಅದನ್ನು ನೋಡಿಕೊಂಡು ಸುಮ್ಮನೆ ಹೇಳೋಕ್ಕಾಗುತ್ತೆ. ಸಾರ್ವಜನಿಕರಿಗೆ ತೊಂದರೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯವರು ಸುಮ್ಮನೆ ಇರಬೇಕು ಅಂತೇಳಿ ಬಯಸೋದು ಭಾಳ ತಪ್ಪು. ಪೊಲೀಸ್ನವರು ಕಾನೂನನ್ನು ರಕ್ಷಣೆ ಮಾಡಬೇಕಾದದ್ದು, ಕಾನೂನನ್ನು ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥದ್ದು ಅವರಿಗೆ ನಾವು ಕೊಟ್ಟಿರ್ತಕ್ಕಂಥ ಕಾನೂನಾತ್ಮಕವಾಗಿ ಜವಾಬ್ದಾರಿ, ಅದನ್ನು ಅವರು ಮಾಡಿದ್ದಾರೆ. ಇವತ್ತು ನಾನು ಅವರಿಗೆ ತಿಳಿಸ್ತಕ್ಕಂಥದ್ದು ಇಂತಹ ಕೃತ್ಯಗಳು ಆಗ್ತವೆ. ಬೆಂಗಳೂರು ಇಡೀ ವಿಶ್ವಕ್ಕೆ ಮಾದರಿಯಾಗಿ ಒಂದು ರೀತಿಯಲ್ಲಿ ವಿಶ್ವಕ್ಕೆ ಪ್ರಖ್ಯಾತಿಯಾಗಿರ್ತಕ್ಕಂಥ ಪಟ್ಟಣ, ನಮಗೆಲ್ಲ ಹೆಮ್ಮೆ ಇರಬೇಕು. ಭಾಳ ಜನ ಬೆಂಗಳೂರಿಗೆ ಹೊರ ರಾಜ್ಯದಿಂದ ಬರ್ತಾರೆ, ಹೊರ ದೇಶದಿಂದ ಬರ್ತಾರೆ, ಅವರಿಗೆಲ್ಲ ನಾವು ಏನು ಮೆಸೇಜ್ ಕೊಡ್ತೇವೆ? ಅದು ಈ ರೀತಿ ಆಗಬಾರ್ದು. ಅದಕ್ಕಾಗಿ ಇವತ್ತು ಕಾನೂನು ಕ್ರಮ ಜರುಗಿಸಿದ್ದಾರೆ ಪೊಲೀಸ್ನವರು. ಅದನ್ನು ಬಿಟ್ಟು ಬೇರೆ ಯಾವುದೇ ವಿಶೇಷತೆ ಏನು ಇಲ್ಲ. ಹೌದಮ್ಮ, ನಾವು ಅದನ್ನು ಮಾಡ್ತೇವೆ, ಮಾಡೋದಿಲ್ಲ ಅಂತ ಎಲ್ಲಿ ಹೇಳಿದ್ದೀವಿ? ಒಂದು ತಿಂಗಳು ಎರಡು ತಿಂಗಳು ಒಂದಿಷ್ಟು ಸಮಯ ನಿಗದಿ ಮಾಡ್ತೇವೆ ಕೊಡ್ತೀವಿ. BBMPನವರು ಫೆಬ್ರವರಿ ಒಳಗಾಗಿ ನೀವು ಇದನ್ನೆಲ್ಲ ಕ್ರಮ ತಗೊಳ್ಳಿ ಅಂತೇಳಿ ಅದಾಗಲೇ ಸೂಚನೆ ಕೊಟ್ಟಿದ್ದಾರೆ. ಸ್ವಲ್ಪ ಸಂಯಮನು ಇರಬೇಕಲ್ವಾ? ಸರಿಯಾಗಿ ಅಂದ್ರೆ ಹೆಂಗೆ ಹೇಳಿ, ನೀವೇ ಹೇಳಿ, ಅವ್ರನ್ನ ಕೇಳ್ತೇನೆ ನಾನು. ಸರಿಯಾಗಿ ಅಂದ್ರೆ ಹಂಗೆ ಪೊಲೀಸ್ನವರು ಸರಿಯಾಗಿ ಅಂದ್ರೆ ಹಂಗೆ ನೀವು ಬೀದಿನಲ್ಲಿ ಕುತ್ಕೊಂಡು ಪ್ರತಿಭಟನೆ ಮಾಡ್ತೀರಿ, ನಿಮ್ಗೊಂದು ಅರ್ಧ ಗಂಟೆ ಸಮಯ ಕೊಡ್ತಾರೆ ಪೊಲೀಸ್ನ, ಆಯ್ತಪ್ಪ ಅವರು ಪ್ರತಿಭಟನೆ ಮಾಡ್ತಾರೆ, ಒಂದು ಹಾಫ್ ಆನ್ ಅವರು ಕೂತ್ಕೊಂಡಿದ್ದು ನಿಮ್ಮ ಏನು ಅನಿಸಿಕೆ ಇರುತ್ತೆ ಅದನ್ನು ಸಾರ್ವಜನಿಕವಾಗಿ ತಿಳಿಸ್ತೀರಿ ಅಂತೇಳಿ ಒಂದು ಹಾಫ್ ಆನ್ ಅವರ್ ಟೈಮ್ ಕೊಡ್ತಾರೆ. ಅದಾದಮೇಲೆ ಏನು ಮಾಡಬೇಕು ನೀವೇ ಹೇಳಿ. ಆ ಕೆಲಸ ಪೊಲೀಸ್ನವ್ರು ಮಾಡಿದ್ದಾರೆ. ನೀವು ಇದು ಏನದು ಶಾಪಿಂಗ್ ಸೆಂಟ್ರ್ಗಳಲ್ಲೆಲ್ಲ ಹೋಗಿ ಆ ಬೋರ್ಡ್ಗಳೆಲ್ಲ ಕಿತ್ತಾಕಿ ಅವ್ರ ಮೇಲೆ ದಾಂಧಲೆ ಮಾಡಿ ಅದೆಲ್ಲ ಮಾಡುವಾಗ ಪೊಲೀಸ್ನವರು ಏನು ಮಾಡಬೇಕಿದೆ? ಅವರು ಅಂಗಡಿಯವರು ಶಾಪಿಂಗ್ ಮಾಲ್ನವರು ಅವರು ರಕ್ಷಣೆ ಬೇಕು ಅಂತ ಅವರು ಹೇಳ್ತಾರೆ. ರಕ್ಷಣೆ ಕೊಡಬೇಕಾ ಬೇಡವ ಹೇಳಿ. ಸಾರ್ವಜನಿಕ ಆಸ್ತಿಪಾಸ್ತಿಗಳು ನಷ್ಟ ಆಗೋದನ್ನು ನೋಡಿಕೊಂಡು ಪೊಲೀಸ್ನವರು ಸುಮ್ಮನೆ ಕೂರಬೇಕು ಅಂದರೆ ಅದು ಆಗೋದಿಲ್ಲ, ಸಾಧ್ಯ ಇಲ್ಲ. 2017ರಲ್ಲೇ ಈ ನಿಯಮ ಜಾರಿ ಆದರೂ ಕೂಡ ಯಾರು ಕಡ್ಡಾಯವಾಗಿ ಪಾಲಿಸ್ತಾ ಇಲ್ಲ, ಅದನ್ನ ಎನ್ಫೋರ್ಸ್ ಮಾಡುವಂಥವ್ರು BBMPನೂ ಮಾಡಿಲ್ಲ, BJP ಸರ್ಕಾರ. ಹೌದು, ಅದನ್ನು ಹೇಳಿ, ಅದನ್ನು ಎನ್ಫೋರ್ಸ್ ಮಾಡಿ ನಾವು ಒಂದು 3 ತಿಂಗಳು ಸಮಯ ಕೊಡ್ತೀವಿ ನಿಮಗೆ, ಆ 3 ತಿಂಗಳೊಳಗಾಗಿ ನೀವು ಮಾಡಬೇಕು ಅಂತ ನಮಗೆ ಹೇಳಿ, ಒತ್ತಾಯ ಮಾಡಲಿ, ಸರ್ಕಾರಕ್ಕೆ ಒತ್ತಾಯ ಮಾಡಲಿ. ನಾವು ಅವರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವ್ರಿಗೆ ಅವಕಾಶ ಇದೆ, ಒತ್ತಾಯ ಮಾಡಲಿ ನಮಗೆ. ಅದನ್ನು ಬಿಟ್ಟು ಕಾನೂನನ್ನು ಕೈಗೆತ್ಕೊಳ್ಳೋದನ್ನು ನಾವು ಸಹಿಸೋಕ್ಕಾಗೋದಿಲ್ಲ. ಇನ್ನೊಂದು ಹೇಳಿದ್ದಾರೆ, ಲೋಕಸಭೆ ಚುನಾವಣೆಯಲ್ಲಿ ನಿಮಗೆ ಪಾಠ ಕಲಿಸ್ತೀವಿ ಕಾಂಗ್ರೆಸ್. ನಾವು ಭಾಳ ಪಾಠ ಕಲ್ತಿದ್ದೀವಿ, ಇನ್ನು ಕಲಿಯೋದೇನಿದೆ? ಬೇಕಾದಷ್ಟು ಪಾಠ ಕಲ್ತಿದ್ದೀವಿ. ಕಾಂಗ್ರೆಸ್ ಪಾರ್ಟಿ ಈ ದೇಶದಲ್ಲಿ ಭಾಳಷ್ಟು ಪಾಠ ಕಲ್ತಿದ್ದೀವಿ. ಸರ್ಕಾರ ನಮ್ಮ ಲೈಂಗಿಕ ಎಕ್ಸ್ಪರ್ಟ್ಸ್ ಇದ್ದಾರೆ, ಇದ್ರೆ ನಾವು ಬೇರೆಯವ್ರಿಗೆ ಹೇಳ್ಕೊಡೋ ಹೇಗೆ ಎಕ್ಸ್ಪರ್ಟ್ಸ್ ಇದ್ದೀವಿ?
ಇಡೀ ಸರ್ಕಾರ ಮಾಲ್ ಪರವಾಗಿ ನಿಂತ್ಕೊಂಡಿದೆ ಅಂತ ಆರೋಪಿಸಿದ್ದಾರೆ. ಯಾರು ಯಾರ ಪರವಾಗಿ ಈಗ ಇರೋದಿಲ್ಲ. ಕಾನೂನನ್ನು ರಕ್ಷಣೆ ಮಾಡೋದಕ್ಕೆ ನಮ್ಮ ಕೆಲಸ ಅದನ್ನು ಮಾಡಿದ್ದಾರೆ. ಪರ ವಿರೋಧ ಪ್ರಶ್ನೆ ಅಲ್ಲ ಈಗ.